ಅವರು ಈ ಒಂದು ತಾಲೂಕಿನಲ್ಲಿ ಸಾಕಷ್ಟು ನಿಟ್ಟಿನಲ್ಲಿ ಇವತ್ತು ಈ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರು ಸುಮಾರು ಇವತ್ತು 30 ತಾಲೂಕುಗಳಲ್ಲಿ ಅವರದೇ ಆದಂತ ನಿಟ್ಟಿನಲ್ಲಿ ಇವತ್ತು ಕ್ರಿಯಾಶೀಲವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅದರಲ್ಲೂ ಕೂಡ ಅತಿ ಹೆಚ್ಚಿನದಾಗಿ ನಮ್ಮ ತಾಲೂಕಿನಲ್ಲಿ ಇವತ್ತು ಏನು ಪಟ್ನಾಯಕ್ನಲ್ಲಿ ಪಿ ಎಚ್ ಸಿಗೆ ಒಂದು ಆಂಬ್ಯುಲೆನ್ಸ್ ಅನ್ನು ಇವತ್ತು ದಾನದ ರೂಪದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಇತರೆ ಎಲ್ಲ ಪಿ ಎಚ್ ಸಿಗಳಿಗೆ ಇವತ್ತು ಮೆಡಿಸಿನ್ನ ಕೊಟ್ಟಿರ್ತಕ್ಕಂಥದ್ದು ಇರ್ಬೋದು, ಮತ್ತು ಎಲ್ಲ ಇವತ್ತು ವಾಲಂಟಿಯರ್ಸ್ಗಳಿಗೆ ಅವ್ರಿಗೆಲ್ಲರೂ ಕೂಡ ಪ್ರೋತ್ಸಾಹವನ್ನು ಊಟದ ವ್ಯವಸ್ಥೆ ಇರ್ತಕ್ಕಂಥದ್ದು ಇವೆಲ್ಲವನ್ನೂ ಕೂಡ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಚಿದಣ್ಣವ್ರಿಗೆ ಆಗಲೇ ಸಕ್ರಿಯವಾಗಿ ತಾಲೂಕಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಅಂದರೆ ವಿಶೇಷವಾಗಿ ನಾವ್ಯಾರು ಕೂಡ ಹೇಳ್ತಕ್ಕಂಥದ್ದು ವಿಚಾರ ಏನಲ್ಲ, ಅವರಿವತ್ತು ಮುನ್ನುಗ್ಗಿ ಇವತ್ತು ನಿಮ್ಮೆಲ್ಲರೂ ಕೂಡ ಲೀಡ್ ಮಾಡಿ ಇವತ್ತು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದೆ. ಇದು ಕೂಡ ಅವರು ಎಷ್ಟು ಸೂಕ್ಷ್ಮತೆಯ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಎಲ್ಲಾದರೂ ಕೂಡ ವೇರಿಯೇಷನ್ ಆದರೆ ಆ ಸ್ಥಳಕ್ಕೆ ಹೋಗಿ ಇವತ್ತು ಕೆಲಸ ಮಾಡಿ ಅಲ್ಲಿ ಪರಿಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ದಂಡಾಧಿಕಾರಿಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಏನು ಈ ಸೋಂಕು ವ್ಯಾಪಕವಾಗಿ ಈ ತಾಲೂಕಿನಲ್ಲಿ ಜಿಲ್ಲೆಯಲ್ಲೇ ಕೂಡ ಹೆಚ್ಚು ಈ ತಾಲೂಕಿನಲ್ಲಿ ಹರಡಿರ್ತಕ್ಕಂಥ ಸೋಂಕನ್ನು ಅತಿ ವೇಗದಲ್ಲಿ ಇವತ್ತು ತಡೆಗಟ್ಟೋದಕ್ಕೆ ಇವತ್ತು ಎಲ್ಲ ಇವತ್ತು ನಮ್ಮ ಅಧಿಕಾರಿ ವರ್ಗದವರು ಇರ್ತಕ್ಕಂಥದ್ದಿರ್ಬೋದು, ನಮ್ಮ ಜನಪ್ರತಿನಿಧಿಗಳಿರ್ತಕ್ಕಂಥದ್ದಿರ್ಬೋದು, ನಮ್ಮ ಎಲ್ಲ ಇವತ್ತು ಮುಖಂಡರುಗಳು ಇವತ್ತು ಹೆಚ್ಚು ಕ್ರಿಯಾಶೀಲವಾಗಿ ಇವತ್ತು ಕೆಲಸ ಮಾಡೋದ್ರಿಂದ ಹಲವಾರು ರೀತಿಯಲ್ಲಿ ಇವತ್ತು ಅವ್ರದೇ ಆದಂಥ ರೀತಿಯಲ್ಲಿ ಎಲ್ಲ ಇವತ್ತು ನಮ್ಮ ಕೊರೋನಾ ವಾರಿಯರ್ಸ್ಗಳಿಗೆ ಹೆಚ್ಚು ಇವತ್ತು ಸಕ್ರಿಯವಾಗಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ, ಮತ್ತು ವಿಶೇಷವಾಗಿ ನಮ್ಮ ಆರೋಗ್ಯ ಇಲಾಖೆಯವರು ಇವತ್ತು ಇದರಲ್ಲಿ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಯಾಕೆ ಅವ್ರು ಮೂವರ ಹೆಸರು ಹೇಳಿರೋ ನಮ್ಮನ್ನು ಹೇಳಿಲ್ಲ ಅಂತ ನಮ್ಮ ಡಾಕ್ಟರ್ ಅಂದ್ಕೋಬೋದು. ಇದರಲ್ಲಿ ಆದರೂ ಕೂಡ ಈ ಕೊರೋನಾ ವಾರಿಯರ್ಸಲ್ಲಿ ನಮ್ಮ ಡಾಕ್ಟ್ರದ್ದು ಪ್ರಮುಖ ಪಾತ್ರ, ನಮ್ಮ ಡಾಕ್ಟ್ರುಗಳ್ದು ಮತ್ತು ಅವ್ರ ಸಿಬ್ಬಂದಿ ವರ್ಗ ನಮ್ಮ ಏನು ನೆಮ್ಸ್ತಿರ್ಬೋದು ನಮ್ಮ ಸಿಸ್ಟರ್ದು ಇರ್ಬೋದು. ಆದರೆ ಒಂದು ಎಲ್ಲ ಒಂದು ಕಡೆ ನಿಮಗೆ ಆ ಸರ್ಕಾರದಿಂದ ವೇತನ ಬರ್ತೈತೆ, ನಿಮಗೆ ಆ ಸಾಮರ್ಥ್ಯ ಇರ್ತೈತೆ, ನೀವು ನಿಭಾಯಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಉಳ್ಳವರಾಗಿರ್ತೀರಾ ಅಂಬೋದು ಒಂದು ತೀರ್ಮಾನದಿಂದ ಇವತ್ತು ಹೆಚ್ಚು ಜನಪ್ರತಿನಿಧಿಗಳು ನಿಮ್ಮ ಕಡೆ ನೋಡ್ತಾ ಇಲ್ಲ ಅಂಬೋದು ಕೂಡ ಒಂದು. ಮತ್ತು ನಮ್ಮ ಇವತ್ತು ಆಶಾ ಕಾರ್ಯಕರ್ತರಿಗೆ ಅವ್ರಿಗೆ ಕೊಡ್ತಕ್ಕಂಥ ಗೌರವಧನ, ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ತಕ್ಕಂಥ ಗೌರವಧನ, ನಮ್ಮ ಪತ್ರಕರ್ತರಿಗೆ ಯಾವುದೇ ಬತ್ತಿ ಇಲ್ಲದಲ್ಲೇ ಇವತ್ತು ಅವ್ರ ಸಾಮಾಜಿಕ ಸೇವೆ ಮಾಡ್ತಕ್ಕಂಥದ್ದು ಇಂಥದ್ದು ಗುರ್ಸಿ ಅವ್ರಿಗೆ ಪ್ರೋತ್ಸಾಹಿಸಬೇಕು ಎಂಬ ಒಂದು ದೃಷ್ಟಿಯಲ್ಲಿ ಇವತ್ತು ಈ ಒಂದು ಕೆಲಸವನ್ನು ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ನಮ್ಮ ಆರೋಗ್ಯ ಇಲಾಖೆ ಇರ್ಬೋದು ಇರ್ತಕ್ಕಂಥದ್ದು ಇರ್ಬೋದು, ನಮ್ಮ ರೆವಿನ್ಯೂ ಇಲಾಖೆ ಇರೋ ಅದರಲ್ಲೂ ಕೂಡ ನಮ್ಮ ಆ ವಿ ಎಗಳು ಆರ್ ಐಗಳು ಆ ಜವಾನರುಗಳು ಇವತ್ತು ತಳಮಟ್ಟಕ್ಕೆ ಇಳಿದು ಇವತ್ತು ಕೆಲಸ ಮಾಡಿ ಈ ತಾಲೂಕಿನಲ್ಲಿ ಈ ಒಂದು ಏನು ಸೋಂಕಿತವಾಗಿರ್ತಕ್ಕಂಥ ವ್ಯಾಪಕವಾಗಿ ಆಡಿರ್ತಕ್ಕಂಥ ಈ ವೈರಸ್ಸನ್ನು ತಡೆಗಟ್ಟತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕೆಲಸವನ್ನು ಮಾಡಿದರೆ ಅದರಿಂದ ಎಲ್ರಿಗೂ ಕೂಡ ಈ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಎಂಬ ನಿರ್ಧಾರವನ್ನು ತೆಗೆದುಕೊಂಡು ಈ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನಿಮ್ಗೆ ಎಂಥದ್ದೇ ಸಂದರ್ಭ ಬಂದರೂ ಕೂಡ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಒಟ್ಟಾರೆ ಈ ತಾಲೂಕಿನಲ್ಲಿ ಇವತ್ತು ವ್ಯಾಪಕವಾಗಿ ಆಡಿರ್ತಕ್ಕಂಥ ಹಲವಾರು ಜನ ಇವತ್ತು ನಮ್ಮ ಬಂಧುಗಳಿರ್ತಕ್ಕಂಥದ್ದಿರ್ಬೋದು, ಸಹೋದರರಿರ್ತಕ್ಕಂಥದ್ದಿರ್ಬೋದು, ಇವತ್ತು ಸ್ನೇಹಿತರಿರ್ತಕ್ಕಂಥದ್ದು ಇದಕ್ಕೆ ಇವತ್ತು ಅಮಾನ್ಯವಾಗಿ ಇವತ್ತು ಮೃತಪಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಂಥ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಸೇವೆ ನಿಜಕ್ಕೂ ಕೂಡ ಅಗ್ರಗಣ್ಯವಾಗಿರ್ತಕ್ಕಂಥದ್ದು, ನಿಮ್ಮ ಸೇವೆಗೆ ಯಾವುದೇ ರೀತಿಯಲ್ಲಿ ಬೆಲೆ ಕಟ್ಟೋದಕ್ಕೆ ಆಗತಕ್ಕಂಥ ಸೇವೆಯನ್ನ ನೀವೆಲ್ಲರೂ ಕೂಡ ಮಾಡ್ತಾ ಇದ್ದೀರಾ. ಇದು ಮತ್ತಷ್ಟು ನೀವಿನ್ನಷ್ಟು ಕ್ರಿಯಾಶೀಲವಾಗಿ ಈ ಸೇವೆಯನ್ನು ಮಾಡಬೇಕು ಎಂಬ ಒಂದು ದೃಷ್ಟಿನಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕರೆಸಿ ನಿಮ್ಗಳ ಜೊತೆಯಲ್ಲಿ ಇವತ್ತು ನಾವು ಎದುರಿಗೆ ನಿಂತ್ಕೊಂಡು ನಿಮ್ಮ ಮುಖಾಮುಖಿನಲ್ಲಿ ನಿಮಗೆ ವಿಚಾರಗಳನ್ನ ಹೇಳಿದಂಥ ಸಂದರ್ಭದಲ್ಲಿ ನೀವು ಹೆಚ್ಚು ಇನ್ನಷ್ಟು ಕ್ರಿಯಾಶೀಲವಾಗಿ ಆಗ್ತೀರೆಂಬ ಒಂದು ಭಾವನೆಯನ್ನು ಇಟ್ಕೊಂಡು ಇವತ್ತು ನಿಮ್ಮೆಲ್ಲರೂ ಕೂಡ ಇಲ್ಲಿ ಕರೆಸಿ ಇವತ್ತು ಮಾತಾಡ್ತಕ್ಕಂಥ ಸೌಭಾಗ್ಯ ನಮ್ಮೆಲ್ಲರಿಗೂ ಕೂಡ ಸಿಕ್ಕಿದೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನನ್ನ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಬಹಳ ಅರ್ಥಪೂರ್ಣವಾಗಿ ವಾಸ್ತವೀಕರಣ ನುಡಿಗಳನ್ನು ನಡೆದಂತ ಚನ್ಮನ್ನೆ ಅಸ್ಸಾರಗೌಡರಿಗೆ ಧನ್ಯವಾದಗಳು. ಈಗ ಕೊನೆಯದಾಗಿ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಚಿದಾನಂದಗೌಡ ಸರ್ ಅವರು ಈ ಕಾರ್ಯಕ್ರಮ ನಮ್ಮ ತರೂರು ಭಾಗದ ಆರೋಗ್ಯ ಇಲಾಖೆ ಹಾಗೆ ಆಶಾ ಕಾರ್ಯಕರ್ತರು